ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ವಾಲಿಕರ ಚಾರ್ವಾಕ್ ಅಕಾಡೆಮಿ ಸಿನ್ನೂರ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ಆ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಬಂದಿರುವಂಥ ಒಂದು ವಿಷಯ ಅಂತಂದರೆ ಈಗಾಗಲೇ ಮೈಸೂರಿನ ಹೆಸರಾಂತ ವಿಸ್ಮಯ ವಿಜೇತ ಪ್ರಕಾಶನದ ಹಲವು ಪುಸ್ತಕಗಳನ್ನು ನಿಮ್ಮೊಂದಿಗೆ ವಿಷಯ ವಿಶ್ಲೇಷಣೆಯನ್ನು ಹಂಚಿಕೊಂಡಿದ್ದೀನಿ ಹಾಗೆ ಇಂದಿನ ಒಂದು ವಿಡಿಯೋದಲ್ಲಿಯೂ ಸಹ ಈ ಒಂದು ವಿಸ್ಮಯ ವಿಜೇತ ಪ್ರಕಾಶನ ಹೊರತಂದಿರತಕ್ಕಂಥ ಸರಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕದ ಒಂದು ಭಾಗವಾಗಿ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಅನ್ನುವಂಥ ಅತ್ಯಂತ ಅದ್ಭುತವಾದಂಥ ಒಂದು ಪುಸ್ತಕದ ಕುರಿತು ಕೆ ಎಸ್ ಐ ಎಸ್ಗೆ ಇದರಲ್ಲಿರ್ತಕ್ಕಂಥ ಅಪರೂಪದ ಮಾಹಿತಿಯನ್ನು ಕುರಿತು ನಿಮ್ಮೊಂದಿಗೆ ಕೆಲವಿಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈ ಭಾರತ ಸಂವಿಧಾನ ಅನ್ನುವಂಥ ಪುಸ್ತಕ ಪರಿಷ್ಕೃತ ನಾಲ್ಕನೇ ಮುದ್ರಣವನ್ನು ಕಂಡಿರುವಂಥದ್ದು ಈ ಪುಸ್ತಕದ ಒಂದು ಕ್ವಾಲಿಟಿ ಎಂಥದ್ದು ಅನ್ನುವುದನ್ನು ತೋರಿಸ್ಕೊಡ್ತದ ಜೊತೆಗೆ ಈ ಒಂದು ಪುಸ್ತಕವನ್ನು ಶಿವಕುಮಾರ್ ಶೆಟ್ಟಿಹಳ್ಳಿ ಅನ್ನುವಂಥವರು ಪ್ರಧಾನ ಸಂಪಾದಕರಾಗಿ ಹಲವಾರು ಜನ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಭಾರತದ ಸಂವಿಧಾನದ ಕುರಿತಾಗಿ ಸಮಗ್ರವಾದಂಥ ಮಾಹಿತಿಯನ್ನು ಒಳಗೊಂಡಂಥ ಮತ್ತು ಕರ್ನಾಟಕದ ಎಲ್ಲ ವಿಶ್ವವಿದ ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯಾದಂಥ ಒಂದು ಪುಸ್ತಕದ ವಿಷಯ ವಸ್ತುವನ್ನು ಇದರಲ್ಲಿ ನೀವು ಕಾಣ್ಬೋದು ಜೊತೆಗೆ ಎಲ್ಲ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮ ಆಧಾರಿತವಾಗಿಯೇ ಈ ಪುಸ್ತಕವನ್ನು ರಚನೆ ಮಾಡಿರುವುದನ್ನು ನೀವು ಕಾಣ್ಬೋದು ಅದರ ಅದರಲ್ಲೂ ಮುಖ್ಯವಾಗಿ ಐ ಎ ಎಸ್ ಕೆ ಎಸ್ಸು ನೆಟ್ಟು ಕೆಸೆಟ್ಟು ಪಿ ಎಸ್ ಐ ಪಿ ಒ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಮುಂತಾದ ಪರೀಕ್ಷೆಯಲ್ಲಿ ಕೇಳಲ್ಪಡ್ತಕ್ಕಂಥ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಬಹುಪಾಲು ಆಳವಾದಂಥ ಪ್ರಶ್ನೋತ್ತರಗಳಿಗೆ ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಹಾಗಾಗಿ ಅವು ಎಲ್ಲ ಪ್ರಮುಖ ಪರೀಕ್ಷೆಗಳನ್ನು ಗಮನದಲ್ಲಿರಿಸಿಕೊಂಡೇ ಮನೆ ಶಿವಕುಮಾರ್ ಶೆಟ್ಟಿಹಳ್ಳಿಯವರು ಈ ಒಂದು ಪುಸ್ತಕವನ್ನು ರಚಿಸಿದ್ದು ಜೊತೆಗೆ ಈ ಒಂದು ವಿಸ್ಮಯ ವಿಜೇತ ಪ್ರಕಾಶನ ಅನ್ನೋದು ಕೂಡ ವಿದ್ಯಾರ್ಥಿಗಳಿಗೆ ಕೇವಲ ಹೆಸರಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತ ಪುಸ್ತಕವನ್ನು ರಚಿಸದೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಬೇಕಾದಂತ ಸಮಗ್ರ ಮಾಹಿತಿಯನ್ನ ಕೊಡುವ ನಿಟ್ಟಿನಲ್ಲಿ ಈ ಒಂದು ಪುಸ್ತಕವನ್ನ ರಚನೆ ಮಾಡಿದೆ ಅಂತ ನೋಡಬಹುದು ಈ ಒಂದು ಪುಸ್ತಕದ ಬೆಲೆ ಆರುನೂರ ಅರವತ್ತಾರು ರೂಪಾಯಿ ಇದೆ ಈ ಪುಸ್ತಕವನ್ನ ತೆಗೆದು ನೋಡಿದಾಗ ನಮಗೆ ಒಟ್ಟು ಏಳುನೂರಕ್ಕೂ ಹೆಚ್ಚು ಪುಟಗಳಿಂದ ಈ ಒಂದು ಪುಸ್ತಕವನ್ನು ರಚನೆ ಮಾಡಲಾಗಿದೆ ಅಂದ್ರೆ ಕೇವಲ ಭಾರತ ಸಂವಿಧಾನ ಅಂತ ಕೇವಲ ಅಬ್ಜೆಕ್ಟಿವ್ ಟೈಪ್ಗೆ ಸಂಬಂಧಿಸಿದಾಗೇನೋ ಸುಮ್ಮನೆ ಒಂದು ಕೈಪಿಡಿಯಾಗೇನೋ ಬರೆಯದಿನಿ ನೀವು ಕೆ ಎ ಎಸ್ ಮೇನ್ಸ್ ಬರಿಬೇಕಾದಾಗ ಐ ಎ ಎಸ್ ಮೇನ್ಸ್ ಬರಿಬೇಕಾದಾಗ ಬೇಕಾದಂಥ ಸಂಪೂರ್ಣ ಮಾಹಿತಿಯ ಜೊತೆಗೆ ಎಮ್ ಎ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವ ಹಾಗೆ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ನೋಡಿ ಇಲ್ಲಿ ಜಮ್ಮು ಕಾಶ್ಮೀರ ಕ್ಷೇತ್ರ ಪುನರ್ವಿಂಗಡನೆ ಬಗ್ಗೆ ಇತ್ತೀಚೆಗೆ ಆದಂಥ ಒಂದು ಮಾಹಿತಿ ಪೆರಾರಿ ವಾಲನ ಬಿಡುಗಡೆಗೆ ಆಧಾರವಾದಂಥ ನೂರ ನಲವತ್ತೆರಡನೇ ವಿಧಿ ಏನು ಹೇಳುತ್ತದೆ ಎನ್ನುವುದರ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತು ಒಂದರ ಪೂಜಾ ಸ್ಥಳಗಳ ಕಾಯ್ದೆ ಅಂದರೆ ದೇವಾಲಯಕ್ಕೆ ಸಂಬಂಧಿಸಿದಂಥ ಒಂದು ಕಾಯಿದೆ ಬಗ್ಗೆ ಹಾಗೆ ನೂರ ಅರವತ್ತೆರಡನೇ ವಿಧಿಯ ವಿಶೇಷತೆ ಏನು ಅನ್ನೋದರ ಬಗ್ಗೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಪ್ರಚಲಿತ ಅಂಶಗಳನ್ನು ಸಂವಿಧಾನಕ್ಕೆ ಸಂಬಂಧಿಸಿದಂಥ ಪ್ರಚಲಿತ ಅಂಶಗಳನ್ನು ಕೂಡ ಈ ಪುಸ್ತಕದಲ್ಲಿ ಆ ಹಾಗೆ ನೂರ ಮೂವತ್ತು ವ್ಯಕ್ತಿಗಳ ಕಿರು ಪರಿಚಯವನ್ನ ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ನಾಲ್ಕುನೂರಕ್ಕೂ ಹೆಚ್ಚಿನ ಚಿತ್ರಗಳನ್ನು ಸಂವಿಧಾನಕ್ಕೆ ಸಂಬಂಧಿಸಿದಂಥ ಸಂವಿಧಾನ ಬರೆದವರಿಗೆ ಸಂಬಂಧಿಸಿದಂತ ಕಾಯ್ದೆಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ನೀಡಲಾಗಿದೆ ಅರವತ್ತಕ್ಕೂ ಹೆಚ್ಚು ಮೊಕದ್ದಮೆಗಳ ಒಂದು ವಿಚಾರಣೆ ವಿಚಾರಣೆಗೆ ಸಂಬಂಧಿಸಿದಂತ ವಿಷಯವನ್ನು ಕೂಡ ಇದರಲ್ಲಿ ನೀಡಲಾಗಿದೆ ಅಂದ್ರೆ ಬಹಳ ಸಾರಿ ನಿಮಗೆ ಈ ಮೊಕದ್ದಮೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ದನ್ನು ಕೂಡ ಗಮನಿಸಬಹುದು ನಿಮಗೆ ಉದಾಹರಣೆಗೆ ಜಾತ್ಯಾತೀತ ಅನ್ನುವಂಥ ಪದ ಯಾವಾಗ ಬಂತು ಮತ್ತು ಯಾವ ಒಂದು ಮೊಕದ್ದಮೆಯಿಂದ ಓಕೆ ಪೀಟಿಕೆಯ ಕುರಿತಾದಂಥ ಪ್ರಶ್ನೆಗಳು ಹೀಗೆ ಹಲವಾರು ಪ್ರಶ್ನೆಗಳಿಗೆ ಹಾಗೆ ಸಮಗ್ರ ಮಾಹಿತಿಯನ್ನ ಈ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಮನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ಕೊಡುಗೆಯ ಭಾಗವಾಗಿ ನಾವು ಭಾರತ ಸಂವಿಧಾನವನ್ನು ಇವತ್ತು ಪ್ರತಿಯೊಬ್ಬ ಭಾರತೀಯರು ಕೂಡ ಓದಬೇಕಾಗಿದೆ ಹಾಗಾಗಿ ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ ಇಡಿಯಾಗಿ ನಮ್ಮ ಒಂದು ಫ್ಯೂಚರ್ಗೂ ಅನುಕೂಲವಾಗುವಾಗಿ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಒಟ್ಟು ಮೂವತ್ತಾರು ಅಧ್ಯಾಯಗಳನ್ನು ಈ ಪುಸ್ತಕದಲ್ಲಿ ಶೆಟ್ಟಿಹಳ್ಳಿ ಸರ್ ಅವರು ಬರೆದಿದ್ದಾರೆ ಸಂವಿಧಾನದ ಅರ್ಥ ಮತ್ತು ವಿಧಗಳಿಂದ ಹಿಡಿದು ಕೊನೆಯದಾಗಿ ಆ ಈ ಒಂದು ವಿಶೇಷ ಭಾವಚಿತ್ರಗಳು ಚಿತ್ರಗಳು ಅನ್ನುವಂಥ ಅಧ್ಯಯನವನ್ನು ಕೂಡ ಕೊಟ್ಟಿದ್ದಾರೆ ಮೊದಲೇ ಅಧ್ಯಾಯದಲ್ಲಿ ಅವರು ಸಂವಿಧಾನದ ಅರ್ಥ ಮತ್ತು ವಿಧಗಳು ಅಂದ್ರೆ ಸಂವಿಧಾನ ಅಂದ್ರೆ ಸಂವಿಧಾನ ಅನ್ನುವಂಥ ಪದ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಬಳಕೆಯಾಯಿತು ಸಂವಿಧಾನದ ಕುರಿತಾಗಿ ದಾರ್ಶನಿಕರ ಹೇಳಿಕೆಗಳೇನು ಸಂವಿಧಾನ ಅನ್ನುವಂಥ ಪದ ಕೇವಲ ಹಿಂದಿನದೋ ಅಥವಾ ಪ್ರಾಚೀನ ಕಾಲದಿಂದ ಬಂದಿರುವುದು ಅನ್ನುವುದನ್ನ ಕುರಿತಾಗಿ ಎರಡೆಯಾಗಿ ಚರ್ಚೆಯನ್ನ ಮಾಡಲಾಗಿದೆ ಇಲ್ಲಿ ಒಂದು ಸಣ್ಣ ಮಾಹಿತಿಯನ್ನ ಕೊಡುವುದಾದ್ರೆ ಸಂವಿಧಾನ ಎಂಬ ಪದವನ್ನು ಆಧುನಿಕ ಯುಗದಲ್ಲಿ ಮೊದಲು ಬಳಸಿದವರು ಯಾರಪ್ಪ ಅಂದ್ರೆ ಎರಡನೇ ಏನ್ರಿ ಅನ್ನುವಂಥವನು ಇಲ್ಲಿ ಹನ್ನೊಂದು ನೂರ ಅರವತ್ತ ನಾಲ್ಕರಲ್ಲಿ ಈ ಒಂದು ಪದವನ್ನು ಬಳಸಿದ ಅನ್ನುವಂತ ಮಾಹಿತಿಯನ್ನ ಚಿತ್ರ ಸಮೇತ ಮತ್ತು ಡೇಟ್ ಸಮೇತ ಇಲ್ಲಿ ಕೊಟ್ಟಿರುವುದನ್ನ ಕಾಣಬಹುದು ಹಾಗೆ ಸಂವಿಧಾನದಲ್ಲಿ ಹದಿನಾಲ್ಕು ರೀತಿಯ ವಿಧಗಳಿದಾವೆ ನಾವು ಕೆಲವಿಷ್ಟು ವಿಧಗಳನ್ನು ಮಾತ್ರ ಅನ್ಕೊಂಡಿದ್ವಿ ಹದಿನಾಲ್ಕು ರೀತಿಯ ವಿಧಗಳಿದ್ದಾವೆ ಅನ್ನುವಂತ ವಿಚಾರವನ್ನು ಇದರಲ್ಲೂ ಕೂಡ ಚರ್ಚೆ ಮಾಡಲಾಗಿದೆ ಹಾಗೆ ಮುಖ್ಯವಾಗಿ ಯಾವ್ಯಾವ ಸಂವಿಧಾನಗಳು ಯಾವ ದೇಶ ಸಂವಿಧಾನಗಳು ಯಾವಾಗ ಅಂಗೀಕಾರ ಆದವು ಅನ್ನುವುದನ್ನು ಕೂಡ ಇದರಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಆ ಪ್ರಪಂಚದ ಹತ್ತು ಹಳೆಯ ಲಿಖಿತ ಸಂವಿಧಾನಗಳ ಬಗ್ಗೆ ಮತ್ತು ಅತ್ಯಂತ ಹಳೆಯ ಲಿಖಿತ ಸಂವಿಧಾನ ಅಮೆರಿಕ ಸಂವಿಧಾನ ಮತ್ತು ಅದರ ಕತ್ತುವಿನ ಬಗ್ಗೆ ಮತ್ತು ಅದರ ಪ್ರಮುಖ ಅಂಶಗಳ ಬಗ್ಗೆ ಮುಖ್ಯವಾಗಿ ಜೊತೆಗೆ ಈ ಒಂದು ಸಂವಿಧಾನ ಅನ್ನುವಂಥದ್ದು ಭಾರತದಲ್ಲಿ ಆರಂಭ ಆಗುವುದಕ್ಕೆ ಏನು ಕಾರಣ ಅದರ ಬೆಳವಣಿಗೆ ಏನು ಅನ್ನುವಂಥ ಹಲವಾರು ಅಂಶಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮಗೆಲ್ಲರಿಗೂ ಈಸ್ಟ್ ಇಂಡಿಯಾ ಕಂಪನಿ ಗೊತ್ತು ಈಸ್ಟ್ ಇಂಡಿಯಾ ಕಂಪನಿ ಗೊತ್ತು ಆದರೆ ಅದರ ನಿಕ್ಕ ನೇಮ್ ಏನಂತ ಬಂದಾಗ ಐ ಎ ಎಸ್ ಕ್ವಶನ್ ಪೇಪರಲ್ಲಿ ಒಂದು ಸಾರಿ ಆ ಒಂದು ಪ್ರಶ್ನೆ ಬಂದಿತ್ತು ಜಾನ್ ಕಂಪ್ನಿ ಅಂತ ಹೇಳಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನಿಕ್ ನೇಮು ಜಾನ್ ಕಂಪ್ನಿ ಆ ಕಂಪ್ನಿ ಒಂದು ಖಾಸಗಿ ಕಂಪ್ನಿಯಾಗಿತ್ತು ಆ ಕಂಪ್ನಿಯನ್ನು ಆರಂಭ ಮಾಡಿದ ಯಾರು ಅನ್ನುವಂಥ ಮಾಹಿತಿಯನ್ನು ಕೂಡ ಇದರಲ್ಲಿ ಜಾನ್ ವಾಟ್ಸ್ ಮತ್ತು ಜಾರ್ಜ್ ವೈಟ್ ಜಾನ್ ವಾಟ್ಸ್ ಮತ್ತು ಜಾರ್ಜ್ ವೈಟ್ ಅನ್ನುವಂಥವ್ರು ಆರಂಭ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗೆ ಈ ಒಂದು ಇಡಿಯಾಗಿ ಈ ಪುಸ್ತಕವನ್ನು ತೆಗೆದುಕೊಂಡಾಗ ಒಟ್ಟಾರೆಯಾಗಿ ಹದಿನೇಳು ನೂರ ಎಪ್ಪತ್ತ್ ಮೂರರಿಂದ ಹಿಡಿದು ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಅಂದರೆ ಸ್ವತಂತ್ರ ಭಾರತದವರೆಗೆ ಏನೇನು ಬೆಳವಣಿಗೆಗಳಾಯಿತು ಆ ನಂತರ ಒಟ್ಟಾರೆಯಾಗಿ ಸಂವಿಧಾನ ರಚನಾ ಸಭೆಯನ್ನ ಭಾರತ ಸರ್ಕಾರ ಯಾವಾಗ ಕರಿತು ಅದರಲ್ಲಿ ಎಷ್ಟು ಜನ ಇದ್ದರು ಮತ್ತು ಅದರಲ್ಲಿ ಏನೇನು ಚರ್ಚೆಗಳಾದವು ಮತ್ತು ಎಂತೆಂಥ ಪ್ರಮುಖ ಅಂಶಗಳು ಇದಾವೆ ಅನ್ನುವಂಥ ಒಂದು ಮಾಹಿತಿಯನ್ನ ನಾವು ಈ ಒಂದು ಪುಸ್ತಕದಲ್ಲಿ ಸಮಗ್ರವಾಗಿ ನೋಡಬಹುದು ಹಾಗಾಗಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ಶಿವಕುಮಾರ್ ಶೆಟ್ಟಿಹಳ್ಳಿಯವರ ಶ್ರಮ ಈ ಪುಸ್ತಕದಲ್ಲಿ ಅತಿ ಆ ಪ್ರಮುಖವಾಗಿ ಎದ್ದು ಕಾಣುವುದನ್ನ ಗಮನಿಸಬಹುದು ನೂರಾರು ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಸಿಗ್ತವೆ ಆದರೆ ವಿಸ್ಮಯ ವಿಜೇತ ಪ್ರಕಾಶನದವರು ಹೊರತಂದಂತ ಈ ಒಂದು ಪುಸ್ತಕ ಅತ್ಯಂತ ಆ ಅಪಾರವಾದಂತಹ ವಿಷಯಗಳನ್ನ ಆಳವಾದಂತಹ ಜ್ಞಾನವನ್ನ ಸಂವಿಧಾನಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಈಜಿಯಾಗಿ ಸರಳವಾಗಿ ಅರ್ಥವಾಗುವ ಹಾಗೆ ಈ ಒಂದು ಪುಸ್ತಕವನ್ನ ರಚನೆ ಮಾಡಲಾಗಿದೆ ಹಾಗಾಗಿ ಈ ಒಂದು ಪುಸ್ತಕವನ್ನ ಕೊಂಡುಕೊಳ್ಳುವುದರ ಮೂಲಕ ನಿಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು